ആ ഡാക്ട്രി ഗർഭകോശ ഭയ അതിന്റെ സർവൈക്കൽ കാൻസർ അത് ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಗರ್ಭಕೋಶದ ಬಾಯ್ದು ಕ್ಯಾನ್ಸರ್ ಅದು ಇಂಡಿಯಾದಲ್ಲಿ ತುಂಬ ಕಾಮನ್ ತುಂಬ ಕಾಮನ್ ಕ್ಯಾನ್ಸರ್ ಅದು ಹರಡೋದು ತುಂಬ ಬೇಗ ಅದಕ್ಕೆ ಅದು ಅದರ ಬಗ್ಗೆ ಜಾನ್ಕಾರಿ ಇಡೋದು ಅದರ ಬಗ್ಗೆ ಗೊತ್ತಾಗೋದು ತುಂಬ ಇಂಪಾರ್ಟೆಂಟ್ ಡಾಕ್ಟರ್ ಸಾಮಾನ್ಯವಾಗಿ ಯಾವ ವಯಸ್ಸಿನ ಮಹಿಳೆಯರಿಗೆ ಈ ಕ್ಯಾನ್ಸರ್ ಬರುತ್ತೆ ಈ ಕ್ಯಾನ್ಸರ್ ನಾವು ಅದು ಯಂಗ್ ವಯಸ್ಸು ಅಂದರೆ ಇಪ್ಪತ್ತು ವರ್ಷ ಒಂದ್ಸತಿ ಲೈಂಗಿಕ ಸಂಪರ್ಕ ಶುರು ಮಾಡಿದ ಮೇಲೆ ಅದು ಯಾವ ವಯಸ್ಸಲ್ಲಿನೂ ಬರೋದು ಚಾನ್ಸಸ್ ಇರುತ್ತೆ ತುಂಬಾ ಯಂಗ್ ವಯಸ್ಸು ಅಂದರೆ ಇಪ್ಪತ್ತು ವಯಸ್ಸಿನ ನಾನು ಶುರು ಆಗಬಹುದು 65 ವಯಸ್ಸು ಅಂದ್ರೆ ಮುಟ್ಟು ನಿಂತ ಮೇಲೆ ಆ ಕ್ಯಾನ್ಸರ್ ಬರುತ್ತೆ ಚಾನ್ಸಸ್ ಇರುತ್ತೆ ಡಾಕ್ಟರ್ ಈ ಕ್ಯಾನ್ಸರ್ ಅನ್ನು ತಡೆಗಟ್ಟುವ ನೆಟ್ ವ್ಯಾಕ್ಸಿನ್ ಇದೆ ಅಂತ ಏನು ಅದು ಹೌದು ವ್ಯಾಕ್ಸಿನೇಷನ್ ಅಂದ್ರೆ ಏನಾದ್ರೇ ಕಾಯಿಲೆ ಬರೋದ ಮುಂಚೇನೇ ಅದನ್ನ ತಡೆಗಟ್ಟೋದು ಅದು ವ್ಯಾಕ್ಸಿನೇಷನ್ ಎರಡು ಟೈಪ್ ಇರುತ್ತೆ ಒಂದು ಸರ್ವೆರಿಕ್ಸ್ ಅಂತ ಹೇಳ್ತೀವಿ ಇನ್ನೊಂದು ಗಾರ್ಡಸೀಲ್ ಅಂತ ಹೇಳ್ತೀವಿ ನಮಸ್ಕಾರ ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ ಇದು ಮಂಗಳೂರಿನ ಪಾದಮೂಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಗರ್ಭ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅಂದರೆ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಲಿಕ್ಕಿದ್ದೀವಿ ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಡಾಕ್ಟರ್ ಶೆಟ್ಟಿ ಅವರು ಭಾಗಿಯಾಗ್ತಾ ಇದ್ದಾರೆ ನಾನು ಡಾಕ್ಟರ್ ಶೆಟ್ಟಿ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಏಕತಾ ಶೆಟ್ಟಿ ಅವರು ಫಾದರ್ಮುಲ್ಲಾಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ಹೇಳಿದ ಹಾಗೆ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಬಗ್ಗೆ ಇವತ್ತಿನ ಮಾತುಕತೆಯಲ್ಲಿ ನಾವು ಮಾತಾಡುವಂಥದ್ದು ಆ ಕ್ಯಾನ್ಸರ್ ಬಗ್ಗೆ ಯಾಕೆ ಬರುತ್ತೆ ಅದು ವಂಶಪಾರಂಪರ್ಯವು ಅಥವಾ ಎಸ್ ಯಾವ ರೀತಿ ಅದನ್ನು ತಪಾಸಣೆ ಮಾಡುವಂಥದ್ದು ಯಾವ ರೀತಿಯ ಚಿಕಿತ್ಸೆ ಮತ್ತು ವ್ಯಾಕ್ಸಿನೇಷನ್ ಇದೆಯಾ ಎಲ್ಲ ನೆಲೆಯಲ್ಲಿ ಇವತ್ತಿನ ಮಾತುಕತೆ ಇರ್ತದೆ ಎಸ್ ಡಾಕ್ಟರ್ ನಾವು ಪರ್ಟಿಕ್ಯುಲರ್ ಆಗಿ ಇವತ್ತು ನಾವು ಈ ಒಂದು ಗರ್ಭಕೋಶದ ಬಾಯಿಯ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಈ ಮಾತಾಡುವ ನಾನು ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಈ ತಿಂಗಳಲ್ಲಿ ಇದೇ ವಿಚಾರವನ್ನು ಮಾತಾಡುವ ಉದ್ದೇಶ ಏನು ಅಂತ ಈ ತಿಂಗಳಲ್ಲೇ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ನಾವು ಮಾತಾಡೋದು ಸರ್ವೈಕಲ್ ಕ್ಯಾನ್ಸರ್ ಅಂತ ಈ ತಿಂಗಳು ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಫೆಬ್ರವರಿ ಫೋರ್ತ್ಗೆ ವರ್ಲ್ಡ್ ಕ್ಯಾನ್ಸರ್ ಡೇ ಆ್ಯಂಡ್ ಸ್ಪೆಷಲಿ ಲಾಸ್ಟ್ ಮಂತ್ ಹೋಗಿ ತಿಂಗಳು ಜಾನ್ವರಿನ ನಾವು ವರ್ಲ್ಡ್ ಸರ್ವೈಕಲ್ ಕ್ಯಾನ್ಸರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಇದು ತುಂಬ ಕಾಮನ್ ಆಗಿರೋದು ಕ್ಯಾನ್ಸರ್ ತುಂಬ ಜನ ಹೆಂಗಸರಿಗೆ ಈ ಕ್ಯಾನ್ಸರ್ ಆಗೋದು ತುಂಬ ಕಾಮನ್ ಸ್ಪೆಷಲಿ ಇಂಡಿಯಾದಲ್ಲಿ ಅದಕ್ಕೆ ನಾವು ಈ ಕ್ಯಾನ್ಸರ್ ಬಗ್ಗೆ ಮಾತಾಡೋದು ಮುಖ್ಯ ಅಂತ ನಾನು ಕ್ಯಾನ್ಸರ್ ಜಾಗೃತಿಯ ಸಲುವಾಗಿ ಒಂದು ಕ್ಯಾನ್ಸರ್ ದಿನಾಚರಣೆಯ ಒಂದು ನೆಪದಲ್ಲಿ ಆ ಜನರಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಉದ್ದೇಶ ಕೂಡ ಈ ಒಂದು ಮಾತುಕತೆಗೆ ಮತ್ತು ಈ ಒಂದು ದಿನಾಚರಣೆ ಕೂಡ ಇರುವಂಥದ್ದು ಡಾಕ್ಟರಿಗೆ ನಾವು ಗರ್ಭಕೋಶದ ನಾಳದ ಬಗ್ಗೆ ನಿಭಾಯಿಯ ಬಗ್ಗೆ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದ್ರಿ ಯಾವ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಇದು ಬರ್ತದೆ ಅಥವಾ ಯಾರಿಗೆ ಬರ್ತದೆ ಅಂತ ಸರ್ವಕಲ್ ಕ್ಯಾನ್ಸರ್ ತು ತುಂಬ ಹೆಂಗರಿಗೆ ಬರೋದು ಚಾನ್ಸಸ್ ಇರುತ್ತೆ ನಾರ್ಮಲ್ ಆಗಿ ಇದು ಯಂಗ್ ವಯಸ್ ಕಮ್ಮಿ ಇದ್ರೂ ಬರ್ಬೋದು ವಯಸ್ ಜಾಸ್ತಿ ಆಗ್ತಾ ಆಗ್ತಾನು ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ ಇದು ಒಂದು ವೈರಸ್ ಇಂದ ಸ್ಪ್ರೆಡ್ ಆಗೋದು ವೈ ವೈರಾನು ಅಂದ್ರೆ ಹೆಚ್ ಪಿ ವಿ ವೈರಸ್ ಅಂತ ಇರುತ್ತೆ ಅದರಿಂದ ಸ್ಪ್ರೆಡ್ ಆಗೋದು ಕ್ಯಾನ್ಸರ್ ಸೊ ಅದು ತುಂಬ ಹಂತದಲ್ಲಿ ಒಂದು ಅರೌಂಡ್ ಟ್ವೆಂಟಿ ಇಯರ್ಸ್ ಒಂದ್ಸತಿ ಲೈಂಗಿಕ ಸಂಪರ್ಕ ಶುರು ಮಾಡಿದ ಮೇಲೆ ಅದು ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಇಯರ್ಸ್ ತನಕನು ಅದು ಬರೋದು ಚಾನ್ಸಸ್ ಇರುತ್ತೆ 60 ಸೆವೆಂಟಿ ಇಯರ್ಸ್ ಅಂತಾನೂ ಮುಟ್ಟು ನಿಂತ ಮೇಲೆನು ಬರ ಚಾನ್ಸಸ್ ಇರುತ್ತೆ ಹೌದು ಅಂದ್ರೆ ಅದು ಸಣ್ಣ ವಯಸ್ಸಿನಲ್ಲೂ ಬರಬಹುದು ನಂತರದ डेफिनेटली ಹೌದು ಡಾಕ್ಟರ್ ಸಾಮಾನ್ಯ ಏನಾದರೂ ಗುಣ ಲಕ್ಷಣಗಳು ಗೋಚರ ಆಗತ್ತಾ ಈ ರೀತಿಯ ಒಂದು ಕ್ಯಾನ್ಸರ್ ಬರುವಂತ ಸಂದರ್ಭದಲ್ಲಿ ಅಥವಾ ಬಂದಂತ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಇನಿಷಿಯಲಿ ಅವರು ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಕ್ಯಾನ್ಸರ್ ಬಂದಾಗ ಹೆಂಗೆ ಗೊತ್ತಾಗೋದು ಅಂತ ಕೆಲವು ಹೆಂಗಸ್ರು ಬರ್ತಾರೆ ಅವ್ರಿಗೆ ಮುಟ್ಟು ನಿಂತ ಮೇಲೆ ಬ್ಲೀಡಿಂಗ್ ಆಗೋದು ಇರುತ್ತೆ ಮುಟ್ಟು ನಿಂತ ಮೇಲೆ ಸ್ವಲ್ಪ ಹನಿ ಹನಿ ಮುಟ್ಟು ಬೀಳ್ತಾ ಇದೆ ಬ್ಲೀಡಿಂಗ್ ಆಗ್ತಾ ಇದೆ ಒಂದು ವರ್ಷ ಆಯಿತು ಮುಟ್ಟು ನಿಂತು ಪುನಃ ಮುಟ್ಟು ಚಾಲು ಆಗ್ತಾ ಇದೆ ಅದು ಒಂದು ಅದು ಮುಟ್ಟು ನಿಂತ ಮೇಲೆ ಬರೋದು ಕೆಲವು ಯಂಗ್ ತುಂಬ ವಯಸ್ಸು ಕಮ್ಮಿ ಇದ್ದವರಲ್ಲಿ ಅವ್ರಿಗೆ ಕಂಟಿನ್ಯೂ ಮುಟ್ಟು ಆಗ್ತಾ ಇರುತ್ತೆ ಅವ್ರಿಗೆ ಮುಟ್ಟು ಮಧ್ಯದಲ್ಲಿ ಸಡನಿ ಮೂರ್ನಾಲ್ಕು ದಿನ ಪುನಃ ಮುಟ್ಟು ನಿಂತು ಮುಟ್ಟು ಬರುವುದು ಮತ್ತೆ ಪುನಃ ಮುಟ್ಟು ನಿಲ್ಲುದು ಅದು ಮಧ್ಯ ಮಧ್ಯದಲ್ಲಿ ಬ್ಲೀಡಿಂಗ್ ಗೊತ್ತಾಗೋದು ಅದರಲ್ಲಿ ಅವ್ರಿಗೆ ಡಿಸ್ಚಾರ್ಜ್ ಅಂದ್ರೆ ಬಿಳಿ ಮುಟ್ಟು ಹೋಗೋದು ಬಿಳಿ ಮುಟ್ಟು ತುಂಬಾ ಜಾಸ್ತಿ ಹೋಗುತ್ತೆ ತುಂಬಾ ವಾಸನೆ ಇರುತ್ತೆ ಬಿಳಿ ಮುಟ್ಟದಲ್ಲಿ ಅವ್ರ ಚಾನ್ಸಸ್ ಇದೆ ಅವ್ರಿಗೆ ಕ್ಯಾನ್ಸರ್ ಆಗಿರ್ಬೋದು ಅಂತ ಎಲ್ಲರ್ಗಿ ಆಗ್ಬೇಕಂತ ಏನು ಇಲ್ಲ ಬಟ್ ಅಂತದೇನಾದ್ರೆ ಅವ್ರಿಗೆ ಕಾಣಿಸಿದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ನ ಭೇಟಿ ಮಾಡಿ ಚೆಕ್ಅಪ್ ಮಾಡಿಸಬೇಕಾಗತ್ತೆ ಡಾಕ್ಟರ್ ಯಾವ ಕಾರಣಕ್ಕೆ ಈ ರೀತಿಯ ಲಕ್ಷಣಗಳು ಕಾಣುತ್ತೆ ಅಥವಾ ಒಂದು ವೇಳೆ ಅದು ಕ್ಯಾನ್ಸರ್ ಆಗಿದ್ದರೆ ಯಾವ ಕಾರಣಕ್ಕೆ ಅಂತ ಏನಾದರೂ ಫಾರ್ ವಾಟ್ ಪರ್ಪಸ್ ಯಾವ ಆಗಿ ಅಂತ ಹೌದು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಅಂದ್ರೆ ಯಾವ ಯಾವ ಮಹಿಳೆಯರಲ್ಲಿ ಅದು ಕ್ಯಾನ್ಸರ್ ಬರೋದು ಚಾನ್ಸಸ್ ಇರುತ್ತೆ ಅಂತ ಸ್ಪೆಸಿಫಿಕ್ಲಿ ಯಂಗ್ ಏಜಲ್ಲಿ ತುಂಬಾ ಬೇಗ ಲೈಂಗಿಕ ಸಂಪರ್ಕ ಶುರು ಮಾಡಿದ್ರೆ ಅವ್ರದಲ್ಲಿ ಚ ಕ್ಯಾನ್ಸರ್ ಬರೋದು ಚ ಇದು ಸರ್ವೈಕಲ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲ ಲೈಂಗಿಕ ಸಂಪರ್ಕ ತುಂಬಾ ಜನ ಜೊತೆ ಲೈಂಗಿಕ ಸಂಪರ್ಕ ಏನಾದ್ರೂ ಇಟ್ಟರೆ ಅವರಲ್ಲಿನೂ ಕ್ಯಾನ್ಸರ್ ಬರೋದು ತುಂಬ ಚಾನ್ಸಸ್ ಕಾಣುತ್ತೆ ಬಿಕಾಸ್ ಯಂಗ್ ಏಜಲ್ಲಿ ತುಂಬ ಕೆಳಗಡೆ ಜಾಗ ತುಂಬ ವೀಕ್ ಇರುತ್ತೆ ದೊಡ್ಡ ಒಂದು ಟ್ವೆಂಟಿ ಇಯರ್ಸ್ ಆದ್ಮೇಲೆ ಟ್ವೆಂಟಿ ಫೈವ್ ಆದ್ಮೇಲೆ ಅವ್ರದ್ದು ಹೆಂಗೆ ಗಟ್ಟಿ ಇರುತ್ತೆ ಕೆಲವು ಜಾಗ ಇರೋದಿಲ್ಲ ತುಂಬಾ ವೀಕ್ ಇರುತ್ತೆ ಆವಾಗ ಈಸಿಲಿ ಲೈಂಗಿಕ ಸಂಪರ್ಕ ಮಾಡಿದ್ರೆ ಅದು ವೈರಸ್ ಅಲ್ಲ ಅದು ಎಚ್ ಪಿ ವಿ ಅಂತ ಕರೀತಾರೆ ಅದು ತುಂಬಾ ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇರುತ್ತೆ ಕೆಲವರಲ್ಲಿ ಇವನ್ ಕೆಲವರು ಸ್ಮೋಕಿಂಗ್ ಹ್ಯಾಬಿಟ್ ಇದ್ದವರು ಸ್ಮೋಕಿಂಗ್ ಹ್ಯಾಬಿಟ್ ಇದ್ದವರು ಇಲ್ಲ ಕೆಲಗಡೆ ಜಾಗ ತುಂಬ ಸ್ವಚ್ಛ ಸೊ ಕೆಲಗಡೆ ಸ್ವಚ್ಛತೆ ಮೇಂಟೈನ್ ಮಾಡಿಲ್ಲ ಆದ್ರೇನು ಯಾವ ರೀತಿ ಕಾರಣ ಆಗುತ್ತೆ ಈಗ ನಾನು ವಂಶ ಪಾರಂಪರ್ಯವಾಗಿ ಹೆರಿಡಿಟರಿ ಆಗಿ ಏನಾದರೂ ಸಾಧ್ಯ ಸಾಧ್ಯತೆಗಳು ಇರುತ್ತೆ ಬರುವುದಕ್ಕೆ ಹೆರಿಡಿಟರಿ ಅವ್ರದ್ದು ತುಂಬಾ ಜಾಸ್ತಿ ಇಲ್ಲ ಒಂದು ಒಂದೆರಡು ಪರ್ಸೆಂಟ್ ಅಲ್ಲಿ ಹೆರಿಡೆಟ್ರಿಯನ್ನು ಫ್ಯಾಮಿಲಿಯಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ತುಂಬಾ ಜನ ನೋಡೋದಿಲ್ಲ ಅದು ಆಗೋದು ಹೆರಿಡೆಟ್ರಿ ಫ್ಯಾಮಿಲಿಯಲ್ಲಿ ಸ್ಪ್ರೆಡ್ ಆಗೋದು ಬಟ್ ಬರುವ ಚಾನ್ಸಸ್ ಕೂಡ ಇರಬಹುದು ಇರಬಹುದು ಡೆಫಿನೆಟ್ಲಿ ಇರಬಹುದು ಈಗ ಇಂಥೆಲ್ಲ ಗುಣಲಕ್ಷಣ ಈ ನೀವು ಗುಣಲಕ್ಷಣ ಎಲ್ಲ ಹೇಳಿದ್ರಿ ಸೊ ನಿಮ್ಮಲ್ಲಿ ಆಸ್ಪತ್ರೆಗೆ ಬಂದಾಗ ಬಂದಾಗ ಯಾವ ರೀತಿಯಾಗಿ ನೀವು ಅವರಿಗೆ ತಪಾಸಣೆ ಆರಂಭಿಸ್ತೀರಿ ಅಥವಾ ಅವರು ಹೇಳಿದ ಗುಣಲಕ್ಷಣಗಳ ಮೂಲಕವೇ ಇದು ಕ್ಯಾನ್ಸರ್ ಇರ್ಬೋದು ಅಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತಾ ಕ್ಯಾನ್ಸರ್ ಬಂದ ಮೇಲೆ ನಮ್ಮ ಹತ್ರ ಬಂದ ಮೇಲೆ ನೋಡೋದು ಗೊತ್ತಾಗೋದು ಅದರದ್ದು ಬೇರೆ ಬೇರೆ ಟೆಸ್ಟ್ ಇರುತ್ತೆ ಬಟ್ ಕ್ಯಾನ್ಸರ್ ಬರೋದು ಮುಂಚೆನೇ ಗೊತ್ತಾಗ್ಲಿಕ್ಕೆ ನಮ್ಮ ಹತ್ರ ತುಂಬ ಟೆಸ್ಟ್ಗಳಿದೆ ಅದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ನಾವು ಅಂದ್ರೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಇರುವುದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಹೇಳ್ತೀವಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಯಾರಲ್ಲಿ ಏನೂ ಪ್ರಾಬ್ಲಮ್ ಇರುವುದಿಲ್ಲ ಅವ್ರಿಗೆ ಮುಟ್ಟು ಸಂಬಂಧ ಏನೂ ತೊಂದರೆ ಇರೋದಿಲ್ಲ ಅವ್ರದಲ್ಲಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಮಾಡ್ತೀವಿ ಅಂದ್ರೆ ಒಂದು ಟ್ವೆಂಟಿ ಇಯರ್ಸ್ ಆದಮೇಲೆ ಇಪ್ಪತ್ತು ವಯಸ್ಸಿಂದ ಮೂವತ್ತು ವಯಸ್ಸು ತನಕ ಎವ್ರಿ ತ್ರೀ ಇಯರ್ಸ್ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಮಾಡ್ತೀವಿ ಅದು ಸಣ್ಣ ಪರೀಕ್ಷೆ ದೊಡ್ಡದೇನು ಅಲ್ಲ ಅದು ಸೊ ಅದ್ರದ್ದು ರಿಪೋರ್ಟ್ ಒಂದು ಮೂರ್ನಾಲ್ಕು ದಿನ ಆದ್ಮೇಲೆ ರಿಪೋರ್ಟ್ ನೋಡ್ತೀವಿ ಏನಾದ್ರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆಯಾ ಅಂತ ಗೊತ್ತಾಗುತ್ತೆ ಇಲ್ಲ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಇದೆಯಾ ತುಂಬಾ ಸಣ್ಣಗಾಗಿದೆಯಾ ಅಂತ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಗೊತ್ತಾಗುತ್ತೆ ಅದಾದ್ಮೇಲೆ ತರ್ಟಿ ಇಯರ್ಸ್ ಆದ್ಮೇಲೆ ಇಂದ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಇಯರ್ಸ್ ತನಕ ನಾವು ಪೂರಾ ಪ್ಯಾಪ್ಸ್ಮಿಯರ್ ಟೆಸ್ಟೆ ಕಂಟಿನ್ಯೂ ಮಾಡ್ತೀವಿ ಎವ್ರಿ ಮೂರ್ ಮೂರು ವರ್ಷಕ್ಕೆ ಒಂದ್ಸತಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸೋದು ಒಳ್ಳೆಯದು ಬಟ್ ಪ್ಯಾಪ್ಸ್ಮಿಯರ್ ಟೆಸ್ಟ್ ಏನಾದ್ರು ಏನಾದ್ರೆ ಮಾಡಿಲ್ಲ ಇನ್ನೊಂದು ಟೆಸ್ಟ್ ಬರುತ್ತೆ ಅದು ಹೆಚ್ ಪಿ ವಿ ಟೆಸ್ಟ್ ಅಂತ ಹೇಳ್ತೀವಿ ಹೆಚ್ ಪಿ ವಿ ಎ ಟೆಸ್ಟ್ ಅದು ಏನಾದ್ರೆ ಮಾಡಿಸಿದ್ರೆ ಆ ಟೆಸ್ಟ್ ಏನಾದ್ರೆ ನೆಗೆಟಿವ್ ಇದ್ರೆ ನಾವು ಪ್ಯಾಪ್ಸ್ಮಿಯ ಟೆಸ್ಟ್ ಮೂರು ವರ್ಷಕ್ಕೆ ಒಂದ್ಸತಿ ಐದು ವರ್ಷಕ್ಕೆ ಒಂದ್ಸತಿ ಮಾಡಿಸ್ಬೋದು ಆ ಟೈಮಲ್ಲಿ ಸೊ ಹಿಂಗೆ ನಾವು ಸಿಕ್ಸ್ಟಿ ಫೈವ್ ಇಯರ್ಸ್ ತನಕ ಹೋಗ್ಬೋದು ಸಿಕ್ಸ್ಟಿ ಫೈವ್ ಇಯರ್ಸ್ ಆದ್ಮೇಲೆ ನಾವು ಯೂಶಲಿ ಟೆಸ್ಟ್ ಮಾಡೋದಿಲ್ಲ ಮುಂಚೆದೇನಾದ್ರೆ ಮೂರು ಪ್ಯಾಪ್ಸ್ಮಿಯ ಟೆಸ್ಟ್ ನೆಗೆಟಿವ್ ಬಂತು ಅದರಲ್ಲಿ ಏನು ತೊಂದರೆ ಇದ್ದಿಲ್ಲ ಇಲ್ಲ ಎರಡು ಹೆಚ್ ಪಿ ವಿ ಟೆಸ್ಟ್ ಅಂತ ಅದನ್ನು ನೆಗೆಟಿವ್ ಬಂದಿದ್ದ ಅಂದರೆ ಸಿಕ್ಸ್ಟಿ ಫೈವ್ ಇಯರ್ಸ್ ಆದಮೇಲೆ ಯೂಶ್ವಲಿ ಸ್ಟಾಪ್ ಮಾಡ್ತೀವಿ ಇಲ್ಲಾದರೆ ಸಿಕ್ಸ್ಟಿ ಫೈವ್ ಇಯರ್ಸ್ ಆದಮೇಲೆ ಅವ್ರಿಗೆ ಬ್ಲೀಡಿಂಗ್ ಏನಾದರೆ ಕಾಣಿಸಿದ್ರೆ ಆವಾಗ ನಾವು ಪುನಃ ಟೆಸ್ಟ್ ಮಾಡ್ಲಿಕ್ಕೆ ನೋಡ್ತೀವಿ ಡಾಕ್ಟರ್ ಈಗ ಒಂದು ವೇಳೆ ಎಸ್ ಅದು ಅಲ್ಲಿ ಗುಣಲಕ್ಷಣಗಳು ಅಥವಾ ತಪಾಸಣೆ ಸಂದರ್ಭದಲ್ಲಿ ಕ್ಯಾನ್ಸರ್ ಅಂತ ಸಾಬೀತಾಯಿತು ಆವಾಗ ಯಾವ ರೀತಿಯ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಕ್ಯಾನ್ಸರ್ ಅಂತ ಸ ಒನ್ಸ್ ಪ್ರೂವ್ ಆದಮೇಲೆ ಒಂದ್ಸತಿ ನಮಗೆ ಏನಾದರೂ ಟೆಸ್ಟ್ ಟೆಸ್ಟಲ್ಲಿ ಏನಾದರೆ ಕಾಣಿಸಿದ್ರೆ ಇಲ್ಲ ನಮಗೆ ಕೆಳಗಡೆಯಿಂದ ಏನಾದರೂ ಮಾಂಸ ಥರ ಕಾಣ್ತಾ ಇದೆ ಗ್ರೋತ್ ಕಾಣ್ತಾ ಇದೆ ಅಂಥದ್ದು ಏನಾದರೂ ಗೊತ್ತಾದರೆ ನಾವು ಬೇರೆ ಕಾಲ್ಪೋಸ್ಕೋಪಿ ಟೆಸ್ಟ್ ಅಂತ ಮಾಡ್ತೀವಿ ಅದು ಬಯೋಪ್ಸಿ ಟೆಸ್ಟ್ ಅಂದರೆ ಗರ್ಭಕೋಶದ್ದು ಬಾಯಿದ್ದು ಸಣ್ಣ ಪೀಸ್ ತೆಗೆದು ನಾವು ಟೆಸ್ಟ್ ಕಳಿಸ್ತೀವಿ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಈ ಕ್ಯಾನ್ಸರ್ ಇದೆಯಾ ಇಲ್ವಾ ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗತ್ತೆ ಅದರ ಜೊತೆ ಯಾವ ಫಸ್ಟ್ ಸ್ಟೇಜ ಸೆಕೆಂಡ್ ಸ್ಟೇಜ್ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಅದ್ರ ಜೊತೆ ನಾವು ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಅಂತದ್ ಮಾಡ್ತೀವಿ ಬೇರೆ ಕಡೆ ಏನಾದ್ರೆ ಕ್ಯಾನ್ಸರ್ ಇದ್ರೆ ಬೇರೆ ಕಡೆ ಎಲ್ಲಾದ್ರೆ ಹರ್ಡ್ ಇದೆಯಾ ಕ್ಯಾನ್ಸರ್ ಅಲ್ಲೇ ಬರೀ ಗರ್ಭಕೋಶದಲ್ಲೇ ಇದೆಯಾ ಬೇರೆ ಕಡೆ ಹರ್ಡ್ ಇದೆಯಾ ಅಂತ ಗೊತ್ತಾಗ್ಲಿಕ್ಕೆ ಸೊ ಇದು ನಮ್ಗೆ ಸ್ವಲ್ಪ ಸುಲಭ ಆಗತ್ತೆ ನಮ್ಗೆ ಡಿಸೈಡ್ ಮಾಡಕ್ಕೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟ್ರಾಟಜಿ ಏನಾಗ್ಬೇಕಂತ ನೆಕ್ಸ್ಟ್ ಏನೋ ಬರೀ ಆಪರೇಷನ್ ಸಾಕಾ ಆಪರೇಷನ್ ಮಾಡಿದ ಬಿಕಾಸ್ ಮರದಲ್ಲಿ ಇದು ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಅಲ್ಲಿ ಟ್ರೀಟ್ಮೆಂಟ್ ಏನು ಬರೀ ಕಷ್ಟ ಆಗುದಿಲ್ಲ ಯೂಶಲಿ ಒಂದ್ಸತಿ ಕ್ಯಾನ್ಸರ್ ಬಂದ ಮೇಲೆ ಸೊ ನಾವು ಸರ್ಜರಿ ಮಾಡಬೇಕಾ ನೆಕ್ಸ್ಟ್ ಕೀಮೋಥೆರಪಿ ಅಂದರೆ ಸ್ಟ್ರಾಂಗ್ ಮರ್ದೇನಾದರೆ ಕೊಡಬೇಕಾ ಇಲ್ಲ ಅದು ಕರೆಂಟ್ ಕೊಡ್ತಾರೆ ರೇಡಿಯೋ ಥೆರಪಿ ಅಂತ ಹೇಳ್ತಾರೆ ಆ ಸ್ಟೇಜಲ್ಲಿ ಹೋಗಿದೆಯಾ ಅಂತ ಹೆಲ್ಪ್ ಮಾಡುತ್ತೆ ಈಗ ಫಸ್ಟ್ ಸ್ಟೇಜಲ್ಲಿ ಕೂಡ ಡಾಕ್ಟ್ರೆ ಇದು ಅಲ್ಲಿ ಔಷಧಿಯಲ್ಲಿ ಕೇವಲ ಔಷಧಿಯಲ್ಲಿ ಅದನ್ನು ಗುಣಪಡಿಸಲಿಕ್ಕೆ ಆಗುದಿಲ್ಲ ಸರ್ಜರಿ ಬೇಕಾಗುತ್ತೆ ಯೂಶುವಲಿ ಸರ್ಜರಿ ಬೇಕಾಗತ್ತೆ ನಾವು ಅಲ್ಲೇ ಸ್ಟಾಪ್ ಮಾಡ್ಲಿಕ್ಕೆ ಕೆಲವು ಬೇರೆ ತರದ್ದು ಇದೆ ಬಟ್ ನಾರ್ಮಲಿ ಅದು ಇನ್ವೇಸಿವ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ ನಾವು ಮೆಡಿಸಿನ್ಸ್ ಅಷ್ಟು ಕೆಲಸ ಮಾಡೋದಿಲ್ಲ ಆ ಸ್ಟೇಜ್ ಅಲ್ಲಿ ನಾರ್ಮಲಿ ಆಪರೇಟಿವ್ ಇಲ್ಲಾದ್ರೆ ಇಂಟರ್ವೆನ್ಶನ್ ಬೇರೆ ಟೈಪ್ ಸ್ವಲ್ಪ ಪ್ರೊಸೀಜರ್ ಮಾಡಬೇಕಾಗತ್ತೆ ಅದಕ್ಕೆ ಡಾಕ್ಟರ್ ಸಣ್ಣ ಒಂದು ಬ್ರೇಕ್ ತಗೊಳ್ಳೋಣ ನಾವು ವೀಕ್ಷಕರನ್ನು ಸಣ್ಣ ಬ್ರೇಕ್ ತಗೊಳ್ತೀವಿ ಬ್ರೇಕ್ ಬಳಿಕ ಆರೋಗ್ಯ ಕಿರಣ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ ಆರೋಗ್ಯ ಕಿರಣ ಮಾತುಕತೆಗೆ ಮತ್ತೆ ಸ್ವಾಗತ ಮಂಗಳೂರಿನ ಫಾದುಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ಮಾತುಕತೆ ಇವತ್ತಿನ ಒಂದು ಮಾತುಕತೆಯಲ್ಲಿ ನಾವು ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಡಾಕ್ಟರ್ ಏಕತಾ ಶೆಟ್ಟಿ ಅವರು ಫಾದುಮುಲ್ಲಾಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಈ ಒಂದು ವಿಚಾರವಾಗಿ ನಮ್ಮ ಜೊತೆಗೆ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಎಸ್ ಈಗ ನೀವು ಬ್ರೇಕಿಂತ ಮೊದಲು ಮಾತಾಡೋಕ್ಕೆ ಹೇಳಿದ್ರಿ ಅಲ್ಲಿ ಫಸ್ಟ್ ಸ್ಟೇಜಲ್ಲಿ ಕೂಡ ಸರ್ಜರಿ ಬೇಕಾಗ್ಬೋದು ಅಂತ ಬೇಕಾಗ್ಬೋದು ಅಂತ ಎಸ್ ಒಂದು ವೇಳೆ ಈಗ ತಪಾಸಣೆ ಬರುವಾಗ ಆಲ್ರೆಡಿ ಅದು ಫಸ್ಟ್ ಸ್ಟೇಜ್ ದಾಟಿದ್ದಾರೆ ದಾಟಿದ್ದರೆ ಆವಾಗ ಈ ಚಿಕಿತ್ಸೆಯ ಪ್ರೊಟೋಕಾಲ್ಗಳು ಏನಾದ್ರೆ ನಾವು ಎಮ್ ಆರ್ ಐ ಸಿಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ನೋಡಕ್ಕೆ ಎಲ್ಲದೇ ಇದೆ ಅಂತ ಬಿಕಾಸ್ ಬರೀ ಕ್ಯಾನ್ಸರ್ ಅಂತ ಗೊತ್ತಾದ್ರೆ ಸಾಕಾಗಲ್ಲ ನಮ್ಗೆ ಬೇರೆ ಏನಾದ್ರೆ ಪ್ರೊಸೀಜರ್ಸ್ ಎಕ್ಸ್ಟ್ರಾ ಮಾಡ್ಬೇಕಾ ಅಂತ ಗೊತ್ತಾಗ್ಬೇಕಾಗತ್ತೆ ಬಿಕಾಸ್ ಇದು ತುಂಬಾ ಬೇಗ ಹರಡುದು ಕ್ಯಾನ್ಸರ್ ಓಕೆ ಸೊ ಅದಾದ್ಮೇಲೆ ನಾವು ಫಸ್ಟ್ ಅದು ಪ್ಲಾನ್ ಮಾಡಿ ಒಂದ್ಸತಿ ಎಮ್ ಆರ್ ಐ ಎಲ್ಲ ನೋಡಿ ಎಲ್ಲಿ ಹರಡಿದೆ ಅಂತ ಗೊತ್ತಾದ್ರೆ ಅದಾದ್ಮೇಲೆ ನಾವು ನೆಕ್ಸ್ಟ್ ಶುರು ಮಾಡ್ತೀವಿ ಬರೀ ಆಪರೇಷನ್ ಸಾಕು ಆಪರೇಷನ್ ಅಲ್ಲಿ ಟೈಪ್ ಆಪರೇಷನ್ ಇರುತ್ತೆ ಬರೀ ಗರ್ಭಕೋಶ ಗರ್ಭಕೋಶ ಬಾಯಿ ಅಂಡಾಶಯ ತೆಗ್ದ್ರೆ ಸಾಕ ಅಂತ ನೋಡ್ಬೇಕಾಗತ್ತೆ ಹರ್ಡಿದ್ರೆ ಅದಾದ್ಮೇಲೆ ನಾವು ನೆಕ್ಸ್ಟ್ ಸ್ಟೇಜ್ ಅದನ್ನ ಟೆಸ್ಟ್ ಕಳ್ಸಿ ಒಂದ್ಸತಿ ಆಪರೇಷನ್ ಆದ್ಮೇಲೆ ಅದನ್ನ ಪುನಃ ಟೆಸ್ಟ್ ಕಳಿಸಿ ನೋಡ್ತೀವಿ ಪುನಃ ಏನಾದ್ರೆ ಸಿವಿಯರ್ ಸ್ಟೇಜ್ ಅದು ಕ್ರಾಸ್ ಆಗಿದೆಯಾ ಅಂತ ಕ್ಯಾನ್ಸರ್ ಅದೇನಾದ್ರೆ ಆ ಸ್ಟೇಜ್ ಹೋಗಿದ್ರೆ ನಾವು ಕೀಮೋಥೆರಪಿ ರೇಡಿಯೋಥೆರಪಿ ಕರೆಂಟ್ ಕೊಡ್ಬೇಕು ಪೇಷಂಟ್ಗೆ ಅಂತ ಡಿಸೈಡ್ ಮಾಡ್ತೀವಿ ಹ್ಞೂ 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 ಡಾಕ್ಟ್ರ್ ಈಗ ಚಿಕಿತ್ಸೆಯ ರಿಸಲ್ಟ್ಗಳು ಯಾವ ಪ್ರಮಾಣದಲ್ಲಿ ಒಳ್ಳಲ್ಟ್ ಅರ್ಲಿ ಸ್ಟೇಜ್ ಸ್ಟೇಜ್ ಒನ್ ಸ್ಟೇಜ್ ಟೂ ಅಂತ ಸ್ಟೇಜ್ ಟೂನು ಬೇಗ ಅರ್ಲಿ ಸ್ಟೇಜಸ್ ಇದ್ರೆ ತುಂಬಾ ಚೆನ್ನಾಗಿದೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡಿದ್ರೆ ಅಲ್ಲೇ ಸ್ಟಾಪ್ ಮಾಡೋದು ಚಾನ್ಸಸ್ ತುಂಬಾ ಒಳ್ಳೇದಿದೆ ಅದಾದ್ಮೇಲೆ ಏನಾದ್ರೆ ಸ್ಟೇಜ್ ತ್ರೀ ಹಂಗೆ ಕ್ರಾಸ್ ಆದರೆ ತುಂಬ ಸ್ವಲ್ಪ ಚಾನ್ಸಸ್ ಕಮ್ಮಿ ಅವ್ರಿಗೆ ಲೈಫ್ ಸ್ಪ್ಯಾನ್ ಹಂಗೆ ಕಮ್ಮಿ ಆಗ್ತಾ ಹೋಗತ್ತೆ ಅವ್ರಿಗೆ ಅಷ್ಟು ಲೈಫ್ ಸ್ಪ್ಯಾನ್ ಒಳ್ಳೇದಿರೋದಿಲ್ಲ ಬಿಕಾಸ್ ಅದರದ್ದು ಬೇರೆ ಸೈಡ್ ಇಫೆಕ್ಟ್ಸ್ ಅದು ಕ್ಯಾನ್ಸರ್ದು ಅದು ಶುರು ಆಗುತ್ತೆ ಅವ್ರಿಗೆ ನೆಕ್ಸ್ಟ್ ಒಂದ್ಸತಿ ಅದು ಸ್ಟೇಜಸ್ ಕ್ರಾಸ್ ಆದ್ರೆ ಬರೀ ಸ್ವಲ್ಪ ಅವ್ರದ್ದು ಲೈಫ್ ಸ್ಪ್ಯಾನ್ ಸ್ವಲ್ಪ ದಿನ ಸ್ವಲ್ಪ ವರ್ಷ ಜಾಸ್ತಿ ಮಾಡ್ಬೋದು ಬಟ್ ಅಷ್ಟು ಒಳ್ಳೇದು ಇರುವುದಿಲ್ಲ ಅದಕ್ಕೆ ನಾವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಸ್ಕ್ರೀನಿಂಗ್ ಅಂತ ಅದಕ್ಕೆ ಹೇಳೋದು ಎಲ್ಲ ಹೆಂಗ್ಸರಿಗೆ ಸ್ಕ್ರೀನಿಂಗ್ ಮಾಡಿಸಲೇಬೇಕು ಒಂದ್ಸತಿ ಲೈಫಲ್ಲಿ ಓಕೆ 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 ಈ ರೀತಿ ಒಂದು ಮೊದಲೇ ಮಾಡಿಕೊಂಡ್ರೆ ಒಂದಷ್ಟು ಮೊದಲೇ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪತ್ತೆ ಹಚ್ಚಲಿಕ್ಕೆ ಆರಂಭಿಕ ಹಂತದಲ್ಲೇ ಗೊತ್ತಾದ್ರೆ ಒಳ್ಳೆಯ ರಿಸಲ್ಟ್ ಬರ್ತದೆ ಅಂತ ಹೇಳುವ ತುಂಬಾ ಹೆಂಗ್ಸರಲ್ಲಿ ನಾವು ನೋಡಿದೀವಿ ಅವ್ರಿಗೆ ಗೊತ್ತಿರೋದಿಲ್ಲ ಏನು ಏನು ಸಿಂಪ್ಟಮ್ಸ್ ಇರುವುದಿಲ್ಲ ಅವ್ರಿಗೆ ಗೆ ಸುಮ್ನೆ ಬಂದು ಟೆಸ್ಟ್ ಮಾಡಿಸ್ತಾರೆ ಆ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಏನು ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಅಂತ ಹಂಗ ತುಂಬಾ ಹೆಂಗ್ಸರ್ದು ಜೀವ ಉಳಿಸಿದೀವಿ ಹಂಗೆ ಗೊತ್ತಾಗಿ ಹಾಗೆ ಸುಮ್ಮನೆ ಬಂದು ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ಬಗ್ಗೆ ತಪಾಸಣೆ ಮಾಡಿಕೊಂಡು ಹೋಗಬಹುದಾ ಡೆಫಿನೆಟ್ಲಿ ಮಾಡಿ ಹೋಗ್ಬೋದು ಡೆಫಿನೆಟ್ಲಿ ಸ್ಕ್ರೀನಿಂಗ್ ಅಂದ್ರೆ ಅದಕ್ಕೆ ಹೇಳೋದು ಸ್ಕ್ರೀನಿಂಗ್ ಅಂದ್ರೆ ಮೊದಲೇ ತಡಗಿಟ್ಟುದಂತ ಅದು ಕ್ಯಾನ್ಸರ್ನ ಬೇಗನೆ ಗೊತ್ತಾದ್ರೆ ಒಳ್ಳೇದಂತ ಹಂಗೆ ತುಂಬಾ ಹೆಂಗರು ಬರ್ತಾರೆ ನಮ್ಮ ಹತ್ರ ನಮ್ಗೆ ಚೆಕ್ಅಪ್ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಒಂದು ಮಾಹಿತಿ ಸಲುವಾಗಿ ಹೇಳುವಂತದ್ದು ಅದು ಗಂಭೀರ ನಾವು ತಪಾಸಣೆ ಮಾಡಿಕೊಂಡು ಅಂತ ಹೆಲ್ತ್ ನೋಡ್ಕೊಳ್ಬಹುದು ಅವರೇ ಬೇರೆ ಕಡೆ ಯೋಚನೆ ಮಾಡಿ ನೋಡ್ಬೇಕು ಅವ್ರಿಗೆ ವರ್ಷ ವರ್ಷ ಹೆಲ್ತ್ ಚೆಕ್ಅಪ್ ಮಾಡಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಜೊತೆ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಇಂಪಾರ್ಟೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ಗೆ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ ಅದನ್ನು ಮಾಡಿಸಬಹುದು ಜೊತೆಗೆ ಬಿಕಾಸ್ ಅದನ್ನು ಯೂಶಲಿ ಅದು ಬ್ರೆಸ್ಟ್ ಕ್ಯಾನ್ಸರ್ ಹರಡುದು ಈವನ್ ಫ್ಯಾಮಿಲಿ ಅಲ್ಲಿ ರನ್ ಆಗುತ್ತೆ ಸೊ ಅದನ್ನು ಮಾಡಿಸೋದು ಒಳ್ಳೇದು ಸೊ ಸ್ವಲ್ಪ ನಾವು ಏನು ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲಿ ಅಷ್ಟೇ ವರ್ಷಕ್ಕೊಮ್ಮೆ ಆದರೂ ಒಂದು ತಪಾಸಣೆ ಆಗಿ ಒಂದು ಚೆಕ್ಅಪ್ ಮಾಡುವಂಥದ್ದು ಸೊ ಅದರಲ್ಲಿ ಕೂಡ ಪರ್ಟಿಕ್ಯುಲರ್ಲಿ ಈಗಂತೂ ಕ್ಯಾನ್ಸರ್ ಬಗ್ಗೆ ವಿಶೇಷವಾದಂಥ ಗಮನ ಕೊಟ್ಟು ಇದು ಮಾಡಬೇಕಂತ ಡಾಕ್ಟರ್ ಈಗ ನೀವು ಹೇಳಿದರೆ ಈ ಬೇರೆ ಬೇರೆ ಸ್ಟೇಜಿನಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ಗಳು ಅಂತ ಟ್ರೀಟ್ಮೆಂಟ್ಗಳು ಸಾಮಾನ್ಯವಾಗಿ ಎಷ್ಟು ಪರ್ಸೆಂಟೇಜ್ ಪರ್ಸೆಂಟೇಜ್ ಇದರಲ್ಲಿ ಏನು ಅವರ ಜೀವಿತಾವಧಿಯನ್ನು ಒಳ್ಳೆಯದು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ರಿಸಲ್ಟ್ ಅದು ನಾನು ಹೇಳಿದಾಗೆ ಸ್ಟೇಜ್ ಮೇಲೆ ಡಿಪೆಂಡ್ ಮಾಡುತ್ತೆ ಯಾವ ಸ್ಟೇಜ್ ಅಲ್ಲಿ ಬಂತು ಯಾವ ಹಂತದಲ್ಲಿ ಬಂದಿದ್ದಾರೆ ಅರ್ಲಿ ಸ್ಟೇಜ್ ಇದ್ರೆ ತುಂಬಾ ಒಳ್ಳೇದು ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಚಾನ್ಸಸ್ ಇದೆ ಅವ್ರಿಗೆ ಪೂರ್ತಿ ಗುಣ ಆಗೋದು ಹಂಗೆ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಹೋಗುತ್ತೆ ಒನ್ಸ್ ಸ್ಟೇಜ್ ಟು ಸ್ಟೇಜ್ ಟೂ ಅಲ್ಲಿನೂ ಡಿವಿಷನ್ ಇದೆ ಮತ್ತೆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಲ್ಲಿ ತುಂಬಾ ಕಮ್ಮಿ ಚಾನ್ಸಸ್ ಬಟ್ ಸ್ಟೇಜ್ ಸ್ಟೇಜ್ ಹೆಂಗೆ ಜಾಸ್ತಿ ಜಾಸ್ತಿ ಆಗತ್ತೆ ಅಷ್ಟು ಅವ್ರದು ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಹೋಗತ್ತೆ ಆಗ್ತಾ ಹೋಗುತ್ತೆ ಓಕೆ ಓಕೆ ಡಾಕ್ಟರ್ ಈಗ ಹೆಣ್ಮಕ್ಳಿಗೆ ವ್ಯಾಕ್ಸಿನ್ ಕೊಡ್ತಾರೆ ಅಂತ ಹೌದು ಏನು ಈ ರೀತಿಯ ಕ್ಯಾನ್ಸರ್ ಬಾರೋದೆ ಇರು ಇರೋ ಹೌದು ಏನದು ಹೇಗೆ ಯಾವ ಸಮಯದಲ್ಲಿ ಇದು ವ್ಯಾಕ್ಸಿನ್ ಕೊಡ್ಬೇಕು ಎಲ್ಲಿ ಕೊಡ್ತಾರೆ ಹೌದು ವ್ಯಾಕ್ಸಿನೇಷನ್ ಅಂದ್ರೆ ಯಾವ್ದು ಕಾಯಿಲೆ ಶುರು ಆಗೋದ್ ಮುಂಚೆನೆ ಅದಕ್ಕೆ ಅಲ್ಲೇ ತಡೆಗಿಟ್ಟುದು ಅದು ಹೆಂಗೆ ಅಂತ ಅಂದ್ರೆ ಈಗ ಸರ್ವೈಕಲ್ ಕ್ಯಾನ್ಸರ್ ಈಗ ಕೋವಿಡ್ ಕಾಯಿಲೆ ಬಂದಿತ್ತು ಅವಾಗ ಕೋವಿಡ್ ವ್ಯಾಕ್ಸಿನೇಷನ್ ಕೊಡ್ತಾ ಇತ್ತು ಕೋವಿಡ್ ಬರಬಾರ್ದು ಅಂತ ಇಲ್ಲ ಕೋವಿಡ್ ಬಂದ ಮೇಲೆ ಅದರ ಸಿವಿಯಾರಿಟಿ ಕಮ್ಮಿ ಆಗ್ಬೇಕು ಏನೋ ಜಾಸ್ತಿ ತೊಂದ್ರೆ ಅಂತ ಹಂಗೆ ಸರ್ವೈಕಲ್ ಕ್ಯಾನ್ಸರ್ ಇಂಥದ್ದು ವ್ಯಾಕ್ಸಿನೇಷನ್ ಇರುತ್ತೆ ಸೊ ಸರ್ವೈಕಲ್ ಕ್ಯಾನ್ಸರ್ದು ವ್ಯಾಕ್ಸಿನೇಷನ್ ನಾರ್ಮಲಿ ತುಂಬಾ ಯಂಗ್ ವಯಸ್ ಅಂದ್ರೆ ಲೈಂಗಿಕ ಸಂಪರ್ಕ ಆಗೋದು ಮುಂಚೆನೆ ಶುರು ಕೊಟ್ಟರೆ ಅದ್ರ ಚಾನ್ಸಸ್ ತುಂಬಾ ಜಾಸ್ತಿ ಒಳ್ಳೇದಿರುತ್ತೆ ಕ್ಯಾನ್ಸರ್ ಬರದೇ ಇರೋದು ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ನಾರ್ಮಲಿ ನಾವು ಒಂದು ಹತ್ತು ವಯಸ್ಸಿಂದ ಹದಿನೈದು ವಯಸ್ಸು ತನಕ ಟೆನ್ ಇಂದ ಫಿಫ್ಟೀನ್ ಇಯರ್ಸ್ ತನಕ ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿಸೋದು ಒಳ್ಳೇದು ಎರಡ್ ಟೈಪ್ದು ವ್ಯಾಕ್ಸಿನ್ ಬರುತ್ತೆ ಒಂದು ಸರ್ವೆರಿಕ್ಸ್ ಅಂತ ಹೇಳ್ತಾರೆ ಮತ್ತೆ ಗಾರ್ಡ್ಸಿಲ್ ವ್ಯಾಕ್ಸಿನ್ ಅಂತ ಹೇಳ್ತಾರೆ ಯೂಶ್ವಲಿ ಆ ಟೆನ್ ಟು ಫಿಫ್ಟೀನ್ ಇಯರ್ಸ್ ತನಕ ಮೂರು ಡೋಸಸ್ ಆಗುತ್ತೆ ಅಂಥದ್ದು ವ್ಯಾಕ್ಸಿನ್ ಒಂದು ಹದಿನೈದು ವಯಸ್ಸು ಆದ್ಮೇಲೆ ಫಿಫ್ಟೀನ್ ಇಯರ್ಸ್ ಇಂದ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ತನಕ ಅದರದ್ದು ಎರಡು ಡೋಸ್ ತಗೊಳ್ಬೋದು ತಗೊಳ್ಬೇಕಾಗತ್ತೆ ಇಂಥದ್ದು ವ್ಯಾಕ್ಸಿನ್ ನಲ್ವತ್ತೈದು ವರ್ಷ ತನಕನೂ ತಗೊಳ್ಬೋದು ಅಂಥದ್ದೇನು ಇಲ್ಲ ಈಗಲೇ ತಗೊಳ್ಬೇಕಂತ ಬಟ್ ಪ್ರಾಬ್ಲಮ್ ಏನು ನಲ್ವ ಅದರದ್ದು ಈ ಇಫೆಕ್ಟ್ ಕಮ್ಮಿ ಆಗತ್ತೆ ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ಬಿಕಾಸ್ ಆಲ್ರೆಡಿ ಅವ್ರಿಗೆ ಲೈಂಗಿಕ ಸಂಪರ್ಕ ಶುರು ಆಗಿರುತ್ತೆ ಆ ಟೈಮ್ ತನಕ ಸೊ ಅದರದ್ದು ಇಫೆಕ್ಟ್ ಅಷ್ಟು ಇರುವುದಿಲ್ಲ ಅವ್ರು ಯಂಗ್ ವಯಸ್ಸು ಚಿಕ್ಕದವ್ರು ಇರುವಾಗ ಅವ್ರದ್ದು ತುಂಬಾ ಒಳ್ಳೆ ಇಫೆಕ್ಟ್ ಇರುತ್ತೆ ಡಾಕ್ಟರ್ ಈ ರೀತಿಯ ವ್ಯಾಕ್ಸಿನೇಷನ್ ಎಲ್ಲ ಆಸ್ಪತ್ರೆಗಳು ಸಿಗ್ತದ ಹೇಗೆ ಎಲ್ಲ ಇರುತ್ತೆ ತುಂಬಾ ನಮ್ಮ ನಮ್ ಆಸ್ಪತ್ರೆಯಲ್ಲಿ ಸ್ಪೆಸಿಫಿಕ್ಲಿ ಇದೆ ಈ ಟೈಪ್ ವ್ಯಾಕ್ಸಿನ್ ಯಾರ್ಗೆ ಬೇಕಿತ್ತು ವ್ಯಾಕ್ಸಿನ್ ನಮ್ಮ ಆಸ್ಪತ್ರೆ ಬಂದ್ರೆ ಅವ್ರಿಗೆ ಕೊಡ್ಬೋದು ವ್ಯಾಕ್ಸಿನೇಷನ್ ಪರ್ಟಿಕ್ಯುಲರ್ ತುಂಬಾ ಅದು ಏನು ಕಾಸ್ಟ್ಲಿ ಇರುತ್ತೋ ಇಲ್ಲ ಅಷ್ಟಕ್ಕೆ ಕಾಸ್ಟ್ಲಿ ಇರೋದಿಲ್ಲ ಬಟ್ ಅವ್ರದ್ದು ಜೀವ ಜಾಸ್ತಿ ಮುಖ್ಯ ಆದ ವ್ಯಾಕ್ಸಿನೇಷನ್ ಇಂದ ಆನಂತರದ ನಮ್ಮ ಪೂರ್ಣ ಜೀವಿತಾವಧಿಗೆ ಒಂದು ಸುರಕ್ಷೆ ಅದು ಸುರಕ್ಷೆ ಆಗಿರುತ್ತೆ ಡಾಕ್ಟರ್ ಈಗ ನಾವು ಕ್ಯಾನ್ಸರ್ನ ಈ ಒಂದು ಜಾಗೃತಿ ಮಾಡುವಂಥ ಅಭಿಯಾನದ ಸಂದರ್ಭದಲ್ಲಿ ನಾವು ಕ್ಯಾನ್ಸರನ್ನು ಕ್ಯಾನ್ಸರ್ ಒಟ್ಟು ಒಟ್ಟು ತಡೆಗಟ್ಟಲಿಕ್ಕೆ ಯಾವ ರೀತಿಯ ಒಂದು ಅವೇರ್ನೆಸ್ಗಳನ್ನು ನಾವು ಮಾಡ್ತಾ ಹೋಗಬೇಕಂತ ಅಥವಾ ಬೇಗ ಡಿಟೆಕ್ಟ್ ಮಾಡುವ ಸಲುವಾಗಿರ್ಬೋದು ಅಥವಾ ಒಂದು ಒಳ್ಳೆಯ ಚಿಕಿತ್ಸೆ ಸಿಗಬೇಕು ಎಲ್ಲ ನೆಲೆಯಲ್ಲಿ ಯಾವ ರೀತಿಯೆಲ್ಲ ಒಂದು ಒಂದು ಅವೇರ್ನೆಸ್ ನಾವು ಈಗ ಮಾತಾಡ್ತಾ ಇರೋದು ಅವೇರ್ನೆಸ್ ಮಾತಾಡೋದಿಲ್ಲ ಏನಾದ್ರೆ ತೊಂದರೆ ಆದ್ರೆ ಅವ್ರಿಗೆ ಬ್ಲೀಡಿಂಗ್ ತೊಂದ್ರೆ ಸ್ಪೆಸಿಫಿಕ್ಲಿ ಹೆಂಗರಲ್ಲಿ ಬ್ಲೀಡಿಂಗ್ ತೊಂದರೆ ಏನು ಆದ್ರೆ ಯಾರ ಹತ್ರನೂ ಏನು ಹೇಳುದಿಲ್ಲ ಅವರು ಅವ್ರಿಗೆ ಜಾಸ್ತಿ ಬ್ಲೀಡಿಂಗ್ ಆಯ್ತು ಬ್ಲೀಡಿಂಗ್ ಆಗಿಲ್ಲ ನೋ ಹೊಟ್ಟೆನೋ ಆಯ್ತು ಏನು ಸಂಬಂಧ ಇದ್ರೆ ಅದು ನಮ್ ಇಂಡಿಯಾದಲ್ಲಿ ಸ್ಪೆಸಿಫಿಕ್ ಕಾಮನ್ ಆಗಿದೆ ಸೊ ಪ್ರಾಬ್ಲಮ್ ಅವ್ರದ್ದು ಸ್ಟೇಜ್ ಸ್ಟೇಜ್ ಟು ಸ್ಟೇಜ್ ತ್ರೀ ಹೋಗೋ ಹೋಗ್ತನೂ ಅವ್ರು ಯಾರಿಗೂ ಹೇಳುವುದಿಲ್ಲ ಮಾಡ್ಬೇಕು ಅದರ ಬಗ್ಗೆ ಕ್ಯಾನ್ಸರ್ ಬಗ್ಗೆ ಇದು ಹಾಸ್ಪಿಟಲ್ ಏನಾದ್ರೂ ಅವ್ರಿಗೆ ತೊಂದರೆ ಆದ್ರೆ ಫಸ್ಟ್ ಹಾಸ್ಪಿಟಲ್ ಹೋಗಿ ಯಾರ ಹತ್ರ ಆದ್ರೂ ಹೇಳಿಲ್ಲ ಆದ್ರೆ ಅಟ್ಲೀಸ್ಟ್ ಡಾಕ್ಟರ್ ಹತ್ರ ಬಂದು ಕನ್ಸಲ್ಟ್ ಮಾಡಬೇಕು ನಮ್ಗೆ ಈ ತೊಂದರೆ ಇದೆ ಬ್ಲೀಡಿಂಗ್ ತೊಂದರೆ ಇದೆ ಏನಾದ್ರೆ ಬೇರೆ ಪ್ರಾಬ್ಲಮ್ ಏನಾದ್ರೂ ಅವ್ರಿಗೆ ಸರಿ ಅನ್ಸಿಲ್ಲ ಆದ್ರೆ ಡೈರೆಕ್ಟ್ಲಿ ಡಾಕ್ಟರ್ ಹತ್ರ ಬಂದು ಕನ್ಸಲ್ಟ್ ಮಾಡೋದು ಒಳ್ಳೇದು ಓಕೆ ನಾನು ಡಾಕ್ಟರ್ ಏಕತಾ ಶೆಟ್ಟಿ ಈ ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಕೂಡ ಬರೀ ಬಹುಮುಖ್ಯವಾಗಿ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಯಾವ ರೀತಿಯಾಗಿ ಬರುತ್ತೆ ಮತ್ತು ಯಾವ ರೀತಿಯ ಗುಣಲಕ್ಷಣಗಳು ಬರುತ್ತೆ ಮತ್ತು ಅದಕ್ಕೆಲ್ಲ ಅದಕ್ಕೆಲ್ಲಕ್ಕಿಂತಲೂ ಮಿಗಿಲಾಗಿ ತಾವೇ ಸ್ವತಃ ಆಸ್ಪತ್ರೆಗೆ ಬಂದು ವರ್ಷಕ್ಕೊಮ್ಮೆ ಚೆಕ್ ಮಾಡುವಂಥದ್ದು ಒಂದು ಹೆಲ್ತ್ ಚೆಕಪ್ ಮಾಡುವಂಥ ಹಿನ್ನೆಲೆಯನ್ನು ಕೂಡ ಭಾರಿ ಬಹುಮುಖ್ಯವಾಗಿ ತುಂಬ ಕಾಳಜಿಯಿಂದ ಅವರು ಹೇಳಿದ್ದಾರೆ ಅದನ್ನು ಕೂಡ ನಾವು ಪಾಲಿಸಬೇಕಾದಂಥದ್ದು ಬ ಭಾರಿ ಮುಖ್ಯವಾದಂಥ ವಿಚಾರ ಮತ್ತು ಚಿಕಿತ್ಸೆ ಯಾವ ರೀತಿ ಇರುತ್ತೆ ಯಾವ ಸ್ವರೂಪದ್ದು ಎಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡರು ಈ ಪೂರ್ತಿ ಮಾತುಕತೆ ನಿಮಗೆ ನಮ್ಮ ವಿಫೋರ್ ವೈನ್ಯ ಯೂಟ್ಯೂಬ್ ಅಲ್ಲಿ ಕೂಡ ಲಭ್ಯ ಇರುತ್ತೆ ಆಮೇಲೆ ನಮ್ಮ ಫೇಸ್ಬುಕ್ಕಲ್ಲಿ ಕೂಡ ಲಭ್ಯ ಇರುತ್ತೆ ಏನಾದರೂ ಅನುಮಾನಗಳು ಬಂದಾಗ ನೀವು ಮತ್ತೆ ಮತ್ತೆ ಈ ಒಂದು ಮಾತುಕತೆಯನ್ನು ನೋಡ್ಬೋದು ಮತ್ತು ಡಾಕ್ಟರ್ ಹೇಳಿದಾಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ನೇರವಾಗಿ ವೈದ್ಯರನ್ನೇ ಹೋಗಿ ಭೇಟಿ ಮಾಡಿ ವಿಚಾರ ವಿನಿಮಯ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯ ರಿಸಲ್ಟ್ ಎಸ್ ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದ ಡಾಕ್ಟರ್ ಏಕ್ತಾ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೀನಿ ಥ್ಯಾಂಕ್ ಯು